ಶಿಗ್ಗಾವಿಗೆ ಎಫೆಕ್ಟ್ ನೀಡುತ್ತಾ ಪಂಚಮಸಾಲಿ ಹೋರಾಟ ಸಿಎಂ ಬೊಮ್ಮಾಯಿಗೆ ಸಂಕಷ್ಟ ತಂದಿಡುತ್ತಾ ಟು ಎ ಸಲಾತಿ ಪಂಚಮಸಾಲಿ ನಾಯಕರು ಹೇಳ್ತಿರೋದಾದ್ರೂ ಏನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಇದೀಗ ವಿಧಾನಸಭಾ ಚುನಾವಣೆ ಕಾವು ಹೇಗಾದ್ರೂ ಮಾಡಿ ಬಿಜೆಪಿನ ಕೆಡವಾಕ್ಬೇಕು ನಾವು ಅಧಿಕಾರಕ್ಕೆ ಬರಬೇಕು ಅಂತ ಕಾಂಗ್ರೆಸ್ ಇಲ್ಲ ಅಧಿಕಾರನ ಉಳಿಸ್ಕೊಳ್ಳಬೇಕು ಅಂತ ಬಿಜೆಪಿ ನೀವಿಬ್ರು ಏನಾರು ಕಿತ್ತಾಡ್ಕೊಳ್ಳಿ ಮೂವತ್ತರಿಂದ ಮೂವತ್ನಾಲ್ಕು ಸೀಟು ಮೂವತ್ತೈದು ಸೀಟ್ ಬಂದ್ಬಿಟ್ರೆ ನಾನೇ ಸಿಎಂ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಇದು ಫ್ಯಾಕ್ಟ್ ಯಾರೇನೇ ಹೇಳ್ಬೋದು ನಾನು ಒನ್ ಫಿಫ್ಟಿ ರೀಚ್ ಆಯ್ತೀನಿ ನಮ್ಮದು ಒನ್ ಟ್ವೆಂಟಿ ತ್ರೀ ನಾವು ಒನ್ ತರ್ಟಿ ಸಿಕ್ಸು ಫ್ಯಾಕ್ಟ್ ಅಲ್ಲ ಅದು ಅದು ಅವರವರ ಆಸೆ ಅವರವರ ಅಭಿಲಾಷೆ ಸದ್ಯದ ಸರ್ವೆಗಳನ್ನ ನೋಡ್ತಾ ಇದ್ರೆ ಬಿ ಜೆ ಪಿ ನೂರ ಹತ್ರ ಬಂದು ನಿಂತ್ಕೋಬೋದು ಓಲಿ ಸೆಂಚುರಿ ಹೊಡಿಬೋದು ಮೆಜಾರಿಟಿ ಬರಲ್ಲ ಕಾಂಗ್ರೆಸ್ ಒಂದು ಎಂಬತ್ತ ಐದರಿಂದ ಎಂಬತ್ತೇಳು ಬರಬಹುದು ನಿಂತ್ಕೋಬಹುದು ಹೇಳೋಕ್ಕಾಗಲ್ಲ ಹೀಗಾಗಿ ಜೆ ಡಿ ಎಸ್ ಏನು ಮಾಡುತ್ತೆ ಅನ್ನೋದು ಒಂದು ಕಡೆ ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಏನು ಮಾಡ್ತಾರೆ ಅನ್ನೋದು ಮತ್ತೊಂದು ಕಡೆ ಎಲ್ಲದರ ಜೊತೆಯಲ್ಲಿ ಆಪ್ ಏನಾದರೂ ದಾಪುಗಾಲಿಡುತ್ತಾ ಮತ್ತೊಂದು ಕಡೆ ಇವೆಲ್ಲರ ನಡುವೆ ಕಾಂಗ್ರೆಸ್ನಲ್ಲಿರುವಂತ ಬಿಜೆಪಿಯಲ್ಲಿ ಕೂಡ ಮುಂದಿನ ಸಿಎಂ ಯಾರು ಅಂತ ಅಮಿತ್ ಶಾ ಅವರು ಬಂದ್ಬಿಟ್ಟು ಹೇಳ್ಬಿಟ್ಟವ್ರೆ ಬೇಗ ಸುಮಾರು ಸಲ ಹೇಳಿದ್ದಾರೆ ನಾವು ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಖಂಡಿತ ಎದುರಿಸಿ ಚುನಾವಣೆ ನಂತರವೂ ಬಸವರಾಜ ಬೊಮ್ಮಾಯಿಯವರೇ ನಮ್ಮ ಸಿ ಎಂ ಎಲ್ಲೂ ಹೇಳಿಲ್ಲ ಹೀಗಾಗಿ ಶಿಗ್ಗಾವಿ ಬಸವರಾಜ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಸ್ಪರ್ಧಿಸುವಂಥ ಶಿಗ್ಗಾವಿ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂದರೆ ಟಫ್ ಇದೆ ಈ ಸಲ ನಿಜಕ್ಕೂ ಕೂಡ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ನ ಸೈಯದ್ ಅಜ್ಜಂಪೀರ್ ಖಾದ್ರಿ ಅವರ ವಿರುದ್ಧ ಬಸವರಾಜ ಅವರು ಲಾಸ್ಟ್ ಮೂರು ಚುನಾವಣೆ ನೋಡಿದ್ರೆ ಹ್ಯಾಟ್ರಿಕ್ ಗೆಲ್ಲವನ್ನು ದಾಖಲಿಸಿದ್ದಾರೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ಏನೋ ಅವ್ರದ್ದು ಲೀಡೇನು ತುಂಬ ಏನು ದಿಗ್ವಿಜಯ ಅನ್ನೋಗೆ ಇಲ್ಲ ಏನೊಂದು ಹದಿಮೂರು ಸಾವಿರ ಹದಿಮೂರು ಸಾವಿರ ಮ್ಯಾಕ್ಸಿಮಮ್ ಲೀಡು ಅವ್ರು ತಗೊಂಡಿರೋದು ಸೈಯದ್ ಅಜ್ಜಂಪಿರ್ ಖಾದ್ರಿ ವಿರುದ್ಧ ಆದರೆ ಈ ಬಾರಿ ಅಂದರೆ ನಾವಿಲ್ಲಿ ಗಮನಿಸಬೇಕು ಬೊಮ್ಮಾಯಿಯವ್ರು ಎಂಬತ್ತ್ಮೂರು ಸಾವಿರ ಓಟನ್ನು ತಗೊಂಡ್ರೆ ಕಳೆದ ಚುನಾವಣೆಯಲ್ಲಿ ಸೈಯದ್ ಹಜ್ಜಂಪಿರ್ ಖಾದ್ರಿ ಅವರು ಎಪ್ಪತ್ನಾಲ್ಕು ಸಾವಿರ ಓಟನ್ನು ತಗೊಂಡವ್ರೆ ಅವ್ರೇನು ಇಪ್ಪತ್ನಾಲ್ಕು ಸಾವಿರ ಅಲ್ಲ ಅಂದರೆ ಬೊಮ್ಮಾಯಿಯವರು ಏನು ನಿಂತರೂ ಬಿಜೆಪಿ ನಡೆಯುತ್ತೆ ಅನ್ನೋಕ್ಕೆ ಹೀಗಾಗಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಕೂಡ ಏನು ಬೊಮ್ಮಾಯಿಯವ್ರನ್ನ ಬದಲಾಯಿಸಬೇಕು ಅಂತ ಏನು ಕಾಂಗ್ರೆಸ್ ಅವರಾಗಿರಲಿ ಕಾಂಗ್ರೆಸ್ ಮತಗಳು ಐಂದ ಮತಗಳು ಏನು ಒಟ್ಟಾಗಿ ಶಕ್ತಿ ಪ್ರದರ್ಶನ ಮಾಡ್ತಾವ್ರೆ ಅಂತೇನು ಹೇಳುತ್ತಿಲ್ಲ ಆದರೆ ಬೊಮ್ಮಾಯಿಯವ್ರಿಗೆ ಒಂದು ದೊಡ್ಡ ಸಮಸ್ಯೆ ಇದೆ ಅದು ಪಂಚಮಸಾಲಿ ಹೌದು ವೀಕ್ಷಕರೇ ಕ್ಷೇತ್ರದಲ್ಲಿ ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಪಂಚಮಸಾಲಿ ಓಟ್ಗಳಿದ್ದಾವೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮುಸ್ಲಿಂ ಓಟ್ಗಳಿದ್ದಾವೆ ಪಂಚಮಸಾಲಿಗೆ ಟು ಎ ಸಿಗಲಿಲ್ಲ ಮೀಸಲಾತಿ ಅಂದರೆ ಕಷ್ಟ ಆಗಬಹುದು ಸ್ವಾಮಿ ನಾವೇನು ಬಸವರಾಜ ಅವರು ಸೋತ್ ಬಿಡ್ತಾರೆ ಇಲ್ಲ ಮೂರು ಸಾರಿ ಗೆದ್ದವ್ರೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಸಿ ಎಮ್ ಆಗಿದ್ದಾರೆ ಆ ಕ್ಷೇತ್ರದ ಮತದಾರರಿಗೂ ಒಂದು ರೀತಿ ಖುಷಿ ನೋಡಪ್ಪ ನಾವು ಬೊಂಬಾಯಿಯವ್ರನ್ನ ಗೆಲ್ಸಿದ್ರೆ ಸಿ ಎಮ್ ಗೆಲ್ಸಿದ್ವಿ ಅನ್ನೋ ಒಂದು ಖುಷಿ ಇರುತ್ತೆ ಇನ್ಯಾರನ್ನ ಗೆಲ್ಸಿದ್ರೆ ಏನು ಸೈಯದ್ ಅಜ್ಜಂಪುರ್ ಖಾದ್ರಿಯವ್ರನ್ನ ಮತ್ತಿನ್ಯಾರನ್ನ ಸೋಲ್ಸೋರು ಏನು ಎಮ್ ಎಲ್ ಎ ಮಾಡಿದ್ವಿ ಅನ್ನೋದು ಅಷ್ಟೇ ಆದರೆ ಈ ಬಾರಿ ಅಂದುಕೊಂಡಷ್ಟು ಸುಲಭ ಅಲ್ಲ ಈ ಮಾತುಗಳನ್ನು ಯಾರೋ ಅಹಿಂದ ಮತದ ಓ ಮತದಾರರು ಅಥವಾ ಬಿ ಜೆ ಪಿಯ ವಿರೋಧಿಗಳು ಅಲ್ಲ ಬಿ ಜೆ ಪಿಯನ್ನು ಪೂಜಿಸುವ ಬಿ ಜೆ ಪಿಯನ್ನು ಪೋಷಿಸುವ ಪಂಚಮಸಾಲಿ ಸಮುದಾಯದ ನಾಯಕರುಗಳೇ ಈ ಬಾರಿ ಟು ಎಂ ಮೀಸಲಾತಿ ಕೊಡಲಿಲ್ಲ ಅಂದರೆ ಅವ್ರನ್ನ ಸೋಲಿಸ್ತೀವಿ ಅಂತ ಹೇಳೋರೆ ಎಸ್ ವೀಕ್ಷಕ್ರೆ ಮೊದಲೇ ಬೈಟ್ ಕೇಳಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಮತ್ತು ಮುಖ್ಯಮಂತ್ರಿಯವರು ಕೊಡಲಿಲ್ಲ ಅಂದ್ರೆ ಸೋಲಿಸೋ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಸಮಾಜದವರು ಜಿಲ್ಲಾದ್ಯಂತ ಅಲ್ಲ ರಾಜ್ಯಾದ್ಯಂತ ಬಂದು ಮುಖ್ಯಮಂತ್ರಿ ಸೋಲಿಸುವ ವ್ಯವಸ್ಥೆ ಮಾಡ್ತೀವಿ ನಾವು ಒಬ್ಬರು ನಿಂದಿರ್ಸ್ತೇವೆ ಪಂಚಮ ನಾವು ಅದನ್ನ ಕಾಂಪ್ರಮೈಸ್ ಮಾಡ್ತೇವೆ ನಾವು ಇದಕ್ಕೆ ಮುಖ ಅಂತ ಒಬ್ಬ ಪಂಚಮಶಾಲಿ ಕ್ಯಾಂಡಿಡೇಟ್ ಹಾಕೋದು ಯಾರು ಏಬಲ್ ಅದಾರ ಕ್ಯಾಂಡಿಡೇಟ್ ಮುಖ್ಯಮಂತ್ರಿ ಅವ್ರನ್ನ ಬಗ್ಗೆ ಬಡಿಯಕ್ಕೆ ಯಾರದಾರ ಅವ್ರನ್ನ ನಿಂದ್ರಿಸ್ತವ್ರು ನಾವು ಇಡೀ ಸಮಾಜ ಒಗ್ಗಟ್ಟಾಗಿ ಅವ್ನು ಹಿಂಸರಿಸ್ತೇವೆ ಅವ್ರ ಇದ್ರೆ ನಿಂದಂಗಲ್ಲ ಅವ್ರಿಗೆ ನಾವು ಸನ್ಮಾನ ಮಾಡ್ತೇವೆ ಅವ್ರಿಗೆ ಕ್ಯಾನ್ವಾಸ್ ಮಾಡ್ತೇವೆ ಜಿಲ್ಲಾಧ್ಯಕ್ಷರು ಪಂಚಮಸಾಲಿ ಸಮುದಾಯದ ಜಿಲ್ಲಾಧ್ಯಕ್ಷರು ಯಾರೋ ಅಹಿಂದ ಮತದಾರರು ಮುಸ್ಲಿಮ್ರು ಯಾರೋ ಮಾತಾಡ್ಬಿಟ್ಟು ಎಲ್ಲ ಈ ಸಲ ನಾವೇ ಗೆದ್ದು ಬಿಡ್ತೀವಿ ನಾವು ಫುಲ್ ಸ್ಟ್ರಾಂಗ್ ಇದ್ದೀವಿ ಮೂರು ಸಲ ಸೋತವ್ರು ತಾನೆ ನಾಲ್ಕನೇ ಸಲ ಗೆಲ್ತಾರೆ ಸೈಯದ್ ಅಜ್ಜಂಪುರ್ ಖಾದ್ರಿ ಅವರು ಹಾಗೆ ಅಂದ್ಬಿಟ್ಟು ಅವ್ರಿಗೆ ಟಿಕೆಟ್ ಅಂತ ಗೊತ್ತಿಲ್ಲ ಅಲ್ಲೂ ಬೇಜಾನ್ ಆಕಾಂಕ್ಷಿಗಳು ಅವರೇ ಶಿಗ್ಗಾವಿಲಿ ಕಾಂಗ್ರೆಸ್ಸಿಂದ ಅಂತ ಹೇಳೋಕ್ಕಾಗಲ್ಲ ಇದನ್ನು ಹೇಳಿರೋದು ಬಿ ಜೆ ಪಿಯ ಮತದಾರರೇ ಪಂಚಮಸಾಲಿ ಮತದಾರರೇ ಪಂಚಮಸಾಲಿಯ ಜ ಸಂಘ ಅಂದರೆ ಪಂಚಮಸಾಲಿ ಸಮುದಾಯದ ಜಿಲ್ಲಾಧ್ಯಕ್ಷರು ಒಂದು ವೇಳೆ ಅಂದರೆ ಇದು ಯಾರೋ ಸುಮ್ಮನೆ ಹೇಳ್ತಾರೆ ಅಂತ ಅಷ್ಟು ಸಿಲ್ಲಿಯಾಗಿ ತಗೊಳಕ್ಕಾಗಲ್ಲ ಬಿ ಜೆ ಪಿ ಆಗಿರಲಿ ಅಥವಾ ಸಿ ಎಮ್ ಆಗಿರಲಿ ಯಾಕಂದರೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಕಾಶಂಪುರ್ ಸೇರಿದಂತೆ ಪಕ್ಷ ಭೇದವನ್ನು ಮರೆತು ಪಂಚಮ ಸಾಲಿಗೆ ಟು ಎ ಮೀಸಲಾತಿಗಾಗಿ ಹೋರಾಟ ನಡೀತಾ ಇದೆ ಉತ್ತರ ಕರ್ನಾಟಕದಲ್ಲಿ ಇದು ಇದು ಯಾವ ಸಂದರ್ಭದಲ್ಲಿ ಕೂಡ ಈಸಿ ತುತ್ತಲ್ಲ ಇದು ಸರ್ಕಾರಕ್ಕೆ ಮತ್ತು ಸಿ ಎಂ ಬಸವರಾಜ ಬೊಮ್ಮಾಯಿಯವರ ಪಾಲಿಗೆ ಬಿಸಿ ತುಪ್ಪ ಇದು ನಾವು ನುಂಗಂಗೂ ಇಲ್ಲ ಉಗಳಂಗೂ ಇಲ್ಲ ಒಂದಷ್ಟು ಚೇಂಜಸ್ಗಳನ್ನ ಮಾಡಿ ಅದರಲ್ಲಿ ಕ್ಯಾಟಗರಿಗಳನ್ನ ಚೇಂಜ್ ಮಾಡಿ ಮೂಗಿಗೆ ತುಪ್ಪ ಸವರೋ ಪ್ರಯತ್ನ ಆಗಿರಬಹುದು ಆದರೆ ಅದರಿಂದ ಯಾರೂ ಕೂಡ ತೃಪ್ತರಾಗಿಲ್ಲ ಹೀಗಾಗಿ ಪಂಚಮಸಾಲಿ ಸಮುದಾಯದ ಮತಗಳೇ ಹೆಚ್ಚಿರುವಂಥ ಶಿಗ್ಗಾವಿಯಲ್ಲಿ ಜನ ಏನು ಬೇಕಾದ್ರೂ ತೀರ್ಮಾನ ತಗೋಬೋದು ಏನು ಬೇಕಾದ್ರೂ ತೀರ್ಮಾನ ತಗೋಬೋದು ಸದ್ಯ ಪಂಚಮಸಾಲಿ ಮೀಸಲಾತಿ ಮಹಾಯುದ್ಧ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರ ಪಾಲಿಗೆ ಶಿಗ್ಗಾವಿಯಲ್ಲಿ ಮಗ್ಗಲ ಮುಳ್ಳು ಅಂದರೂ ತಪ್ಪಾಗೋದಿಲ್ಲ ಸಾಕಷ್ಟು ಮಾತುಗಳು ಕೇಳಿ ಬಂತು ಅವ್ರ ಕ್ಷೇತ್ರ ಬದಲಾಯಿಸ್ತಾರೆ ಮತ್ತೊಂದು ಈಗ ಸಿ ಎಂ ಆಗಿದ್ದಾರೆ ಅವರು ಗೆಲ್ಲಲೇಬೇಕಾದ ಗೆಲುವು ಅನಿವಾರ್ಯವೇ ಆಗಿರುವಂಥ ಕ್ಷೇತ್ರಗಳಿಗೆ ಹೋಯ್ತಾರೆ ಹಂಗೇನಿಲ್ಲ ಶಿಗ್ಗಾವ್ಯಲ್ಲಿ ನಿಂತ್ಕರ ಮೂರು ಸಲ ಗೆದ್ಬಿಟ್ಟು ಪ್ರೂವ್ ಮಾಡೋರೆ ಆದರೆ ಅವರ ತಂದೆ ಸಿ ಎಂ ಆಗಿದ್ದಂಥ ಮಾಜಿ ಸಿ ಎಂ ಎಸ್ ಆರ್ ಬೊಮ್ಮಾಯಿ ಅವರಿಗೆ ಇದ್ದಂಥ ವರ್ಚಸ್ಸು ಅವರಿಗೆ ಇದೆಯಾ ನೀವೇ ನಿರ್ಧಾರ ಮಾಡಿ ಯಾಕಂದರೆ ಅವರು ಜನರಿಂದ ಆಯ್ಕೆಯಾದಂತಹ ಸಿ ಎಂ ಅಲ್ಲ ಎಸ್ ಆರ್ ಬೊಮ್ಮಾಯಿ ಅವರಿಗೆ ತನ್ನ ಮಗ ತಮ್ಮ ಮಗ ಬಸವರಾಜ್ ಬೊಮ್ಮಾಯಿ ಅವ್ರನ್ನ ಸಿ ಎಂ ಮಾಡೋಕ್ಕಾಗಿಲ್ಲ ಅವ್ರನ್ನ ಸಿ ಎಂ ಮಾಡಿದ ಯಡಿಯೂರಪ್ಪ ಅವರು ಯಡಿಯೂರಪ್ಪ ಅವ್ರಿಗೂ ಗೊತ್ತಿಲ್ಲ ವಿಜೇಂದ್ರ ಅವ್ರನ್ನ ಅಥವಾ ರಾಘವೇಂದ್ರ ಅವ್ರನ್ನ ಸಿ ಎಮ್ ಮಾಡ್ತಾರ ಇಲ್ವೋ ಗೊತ್ತಿಲ್ಲ ಅದು ಅವ್ರ ಕೈಲಿಲ್ಲ ಯಾಕಂದರೆ ಅವ್ರಿಗೆ ಕೆಪಾಸಿಟಿ ಇದೆ ಅದು ಏನಾಗುತ್ತೆ ಅಂದರೆ ಅದು ಮುಂದಿನ ವಿಚಾರ ಹೀಗಾಗಿ ಬಸವರಾಜ ಬೊಮ್ಮಾಯಿಯವರು ರಾಜ್ಯದ ಸಿ ಎಂ ಆಗಿರೋದ್ರಿಂದ ಪಂಚಮ ಸಾಲಿ ಮೀಸಲಾತಿ ಕಾಡ್ತಾ ಇರೋದ್ರಿಂದ ಇದು ಈ ಮೀಸಲಾತಿ ಮಹಾಯುದ್ಧ ಅತಿ ದೊಡ್ಡ ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಆಗಿರೋದ್ರಿಂದ ಅದನ್ನೆಲ್ಲ ಹೇಗೆ ಬಗೆಹರಿಸಿಕೊಂಡು ಈ ಬಾರಿಯ ಚುನಾವಣೆಯಲ್ಲಿ ಗೆಲುವನ್ನು ದಾಖಲಿಸ್ತಾರೋ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ವೀಕ್ಷಕರೇ ನೀವು ಶಿಗ್ಗಾವಿ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಪಂಚಮಸಾಲಿ ಮತದಾರರಾಗಿದ್ದು ಪಂಚಮಸಾಲಿ ಸಮುದಾಯದವರಾಗಿದ್ದಲ್ಲಿ ನಿಮ್ಮ ಮೀಸಲಾತಿ ಹೋರಾಟಕ್ಕೆ ಸೂಕ್ತವಾದಂತಹ ಮನ್ನಣೆ ಸಿಕ್ಕದೇ ಇದ್ದರೆ ಏನು ಮಾಡ್ತೀರಾ ಈಗಾಗಲೇ ನಾವು ಬೈಟನ್ನು ಪ್ಲೇ ಮಾಡಿದ್ದೀವಿ ನಿಮ್ಮ ಜಿಲ್ಲಾಧ್ಯಕ್ಷರದು ಅವರು ಕೂಡ ಅದನ್ನೇ ಹೇಳಿರೋದು ಇದೇನೋ ನಾವು ಯಾರದೋ ವಿರುದ್ಧವಾಗಿ ಮಾಡ್ತಾಯಿದ್ದೀವಿ ಇಲ್ಲ ನೀವೇನು ಹೇಳಿದ್ದೀರಾ ನಿಮ್ಮ ಸಮುದಾಯದ ಪೀಸ್ ಅವರು ಜಿಲ್ಲಾಧ್ಯಕ್ಷರು ಅವ್ರು ಏನು ಹೇಳ್ತಾರೆ ಅದನ್ನು ಹೇಳಿದ್ವಿ ಹೀಗಾಗಿ ಸಿ ಎಮ್ಗೆ ಇದು ಸುಲಭವಾದ ಚುನಾವಣೆ ಅಲ್ಲ ಇದು ಸಂಕಷ್ಟ ಎದುರಾದರೂ ಅಚ್ಚರಿ ಪಡಬೇಕಾಗಿಲ್ಲ ವೀಕ್ಷಕರೇ ನೀವು ಶಿಗ್ಗ ವೀಕ್ಷಕ ಮತದಾರರಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯ ವಿಡಿಯೋ ಬಗ್ಗೆ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅದೇ ಕೇಳ್ತೀನಿ ಯಾವಾಗಲೂ ಇದು ಸಿ ಎಮ್ ಅಧ್ಯಕ್ಷ ಯಾರು ಸಿ ಎಮ್ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು